ಸೆಕೆಂಡ್ ಲಾಕ್ಡೌನ್ ಬಳಿಕ ಮತ್ತೆ ಶೂಟಿಂಗ್ ಸೆಟ್ಗೆ ಮರಳಿ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಸರ್. ಆಮೇಲೆ ಜನ ಕೂಡ ತುಂಬಾ ಸ್ಪಂದಿಸ್ತಾ ಇದ್ದಾರೆ. ಐ ಮೀನ್ ತುಂಬ ದಿನ ಆದಮೇಲೆ ಶೂಟಿಂಗ್ ಮಾಡ್ತಿರೋದ್ರಿಂದ ಐ ಮೀನ್ ಸಿಕ್ಕಿದಾಗ ಈ ಮಾಸ್ಕ್ ಹಾಕೋದು ಹಾಕದೇ ಇರೋದಿರ್ಬೋದು, ಶಾರ್ಟ್ ಟೈಮಲ್ಲಿ ಕ್ರೌಡ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿರೋದ್ರಿಂದ ನಮ್ಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗ್ತಿದೆ. ಚಿತ್ರರಂಗದವ್ರಿಗೆ, ಪಬ್ಲಿಕ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್. ಇವತ್ತು ಏನು ಸೀಕ್ರೆಟ್ ಶೂಟ್ ಇವತ್ತು ಸರ್? ಸಿನಿಮಾದಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ ಸೀನ್ ನಡೀತಿದೆ, ಆಮೇಲೆ ಸಾಂಗ್ ಲೀಡ್ ಹೋಗ್ತೀವಿ ಇಲ್ಲಿಂದ, ಆ ಸೀನ್ ಚಿತ್ರೀಕರಣ ನಡೀತಾ ಇದೆ. ಪಾತ್ರದ ಬಗ್ಗೆ, ಡೆಡ್ಲಿ 3 ಅನ್ನೋ ಚಿತ್ರ ಇದು. ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ ಡೆಡ್ಲಿ ಸೋಮನ ಮಗನ ಪಾತ್ರ ಇದು. ಸೋಮ ಅವ್ರು ಎನ್ಕೌಂಟರ್ ಆಗಿರ್ತಾರೆ, ಅವಾಗ ರಕ್ಷಿತ್ ಅವರು ಪ್ರೆಗ್ನೆಂಟ್ ಇರ್ತಾರೆ. ತದನಂತರ ಹುಟ್ಟುವ ಮಗು ಅವರು ಯಾವ್ಯಾವ ರೀತಿ ತೊಂದರೆಗಳನ್ನ ಸಮಾಜದಲ್ಲಿ ಫೇಸ್ ಮಾಡ್ತೇನೆ ಅನ್ನೋದು ಕತೆ. ಈಗಾಗಲೇ ನಾವು ಶೆಡ್ಯೂಲ್ನ ಒಂದು 7 ಡೇಸ್ ಮುಂಚೆನೆ ಸ್ಟಾರ್ಟ್ ಮಾಡಿದ್ವಿ. ಒಂದು 2 ಫೈಟ್ಸ್ ಕೂಡ ಆಗಿದೆ, ಒಂದು ಚೇಸು ಮತ್ತು ಒಂದು ಬ್ಯೂಟಿಫುಲ್ ಫೈಟ್ ಥ್ರಿಲ್ಲರ್ ಮಂಜು ಮಾಸ್ಟರ್ ಕಂಪೋಸ್ ಮಾಡಿದ್ದಾರೆ. ಇನ್ನೊಂದು 3 ಡೇಸ್ ಹೋದರೆ ಸಾಂಗ್ ಹೋಗ್ತೀವಿ. ಗುರುಕಿರಣ್ ಸರ್ ತುಂಬ ಅದ್ಭುತವಾಗಿ ಸಾಂಗ್ ಮಾಡಿಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ ಸರ್. ಆ್ಯಂಡ್ ರವಿ ಶ್ರೀವತ್ಸ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಮತ್ತು ಮ್ಯಾಥ್ಯೂ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ನನ್ನ ಪೂರ್ವಜನ್ಮದ ಭಾಗ್ಯ ಅಂತಲೇ ಹೇಳ್ಬೋದು, ಪುಣ್ಯ ಅಂತಲೇ ಹೇಳ್ಬೋದು ಸರ್. ಇದು ನಮ್ಮ ಡೆಡ್ಲಿ 3 ಅಂತ ನಾವು ಸಿನಿಮಾ ಮಾಡ್ತಾ ಇರೋದು, ಡೆಡ್ಲಿ 3 ಅಂತ ನಾವು ಡೆಡ್ಲಿ ಸೋಮ ಅಂತ ಸಿನಿಮಾ ಮಾಡಿದ್ದು. ಅದ್ರ ಬಗ್ಗೆ ಅವರು ಮಗುವಿನ ಕ್ಯಾರೆಕ್ಟ್ರು ಅದೇ ಇದು ಡೆಡ್ಲಿ ಸೋಮ ಮಗುವಿನ ಕ್ಯಾರೆಕ್ಟ್ರ್ ಇದು ಸಿನಿಮಾ ಮಾಡ್ತಾ ಇರೋದು. ಒಳ್ಳೆ ಮೆಸೇಜ್ ಇರುತ್ತೆ, ನಾಳೆ ದಿವಸ ಏನಾದ್ರೂ ರೌಡಿಸಮ್ ಆದರೆ ಯಾವ ಥರ ಇದಾದರೂ ಗೊತ್ತಾಗ ಮೆಸೇಜ್ ಇದೆ ಇದು ಸಿನಿಮಲ್ಲಿ. ಆಮೇಲೆ ದೇವರಾಜ್ ಅವರು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ಅವಿನಾಶ್ ಅವರು, ದೀಕ್ಷಿತು, ಹೀರೋಯಿನ್ ಬಂದ್ಬಿಟ್ಟು ಯಶ್ ಶ್ರೀನಿವಾಸ್ ಅಂತ ಮಾಡ್ತಾಯಿದ್ದಾರೆ. ಆಮೇಲೆ ಒಂದು ಫೈಟಿಂಗಲ್ಲಿ ನಮ್ಮ ದೀಕ್ಷಿತ್ ಅವ್ರಿಗೆ ಒಂದು ಬೈಕ್ ಇದರಲ್ಲಿ ಗ್ಲಾಸ್ ಹೊಡಿಬೇಕಾದ್ರೆ ಅವನಿಗೆ ಮೂಗ ಹತ್ರ ಇದಾಗಿದೆ, 4 ಸ್ಟಿಚ್ ಹಾಕಿಸಿದ್ದೀವಿ. ರಿಯಲ್ಲಾಗೇ ಮಾಡಿದ್ದಾರೆ ಆ ಫೈಟೆಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಬೇಕು ಅಂತ ನಾವು ಕೇಳ್ತೀವಿ. ಡೆಡ್ಲಿ 3 ಈ ಪಿಕ್ಚರಲ್ಲಿ ಆಲ್ರೆಡಿ 2 ಆ್ಯಕ್ಷನ್ ಬ್ಲಾಕ್ ಫಿನಿಶ್ ಆಗಿದೆ. ಒಂದು ಚೇಸಿಂಗ್ ಮಾಡಿದ್ವಿ, ಬೈಕ್ ಚೇಸಿಂಗು. ಅದು ನಮ್ಮ ಹೀರೋಗು ಮತ್ತು ಮುನಿ ಆರ್ಟಿಸ್ಟ್ ಮುನಿ ಅವ್ರದ್ದು ಒಂದು ನೆಗೆಟಿವ್ ರೋಲು, ಬಟ್ ಈ ಹೀರೋ ಅವ್ರನ್ನ ಚೇಸ್ ಮಾಡಿ ಅಟ್ಯಾಕ್ ಮಾಡ್ತಾರೆ. ಒಂದು ಫುಲ್ ಟೋಟಲ್ ಬೈಕ್ ಚೇಸಿಂಗ್, ಅದು ರಾಜರಾಜೇಶ್ವರ ನಗರ ರೋಡ್ಗಳು, ಆ ಗಲ್ಲಿ ರೋಡ್ಗಳು ಎಲ್ಲ ಮಾಡಿದ್ವಿ. ಆ್ಯಕ್ಚುಲಿ ನಾನು ಹೀರೋಗೆ ಡೂಪ್ ಇಟ್ಟಿದ್ದೆ ಈ ಒಂದು ಚೇಸಿಂಗಲ್ಲಿ, 2 ಡೂಪ್ ಇಟ್ಟಿದ್ದೆ ಇವ್ರಿಗೆ, ಹೀರೋಗೆ ಒಂದು ಬೈಕ್ ಡೂಪು, ಇನ್ನೊಂದು ಪಾರ್ಕರ್ ಸ್ಟೈಲಲ್ಲಿ ಒಂದು ಡೂಪು. ಬಟ್ ಡೂಪ್ಗೆ ಕೆಲಸನೇ ಇಲ್ಲ, ಯಾಕೆಂದರೆ ಎಲ್ಲ ಶಾರ್ಟ್ ಹೀರೋನೇ ಮಾಡಿದ್ರು. ಬೈಕ್ ಜಂಪ್ ಶಾರ್ಟ್ ಒಂದಿತ್ತು, ಅದು ಹೀರೋ ಮಾಡಿದ್ರು. ಆಮೇಲೆ ಗ್ಲಾಸ್ ಬ್ರೇಕ್ ಹೀರೋ ಮಾಡಿದ್ರು. ಟೋಟಲಾಗಿ ದೀಕ್ಷಿತ್ತು ಎಕ್ಸ್ಟ್ರಾಡರಿ ಆ್ಯಕ್ಷನ್ ಮಾಡ್ತಾರೆ, ಭಾಳ ಖುಷಿಯಾಯಿತು. ಭಾಳ ಫ್ಲೆಕ್ಸಿಬಲ್ಲು ಆ್ಯಕ್ಷನಲ್ಲಿ. ನಾನು ಆ್ಯಕ್ಚುಲಿ ಸುಮಾರು ನ್ಯೂ ಕಮರ್ಸ್ ಜೊತೆ ನಾನು ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಕೆಲವರು ಎಕ್ಸ್ಟ್ರಾಡರಿ ಮಾಡಿದ್ದಾರೆ, ಕೆಲವರು ಒಂದು ಸಣ್ಣ ಪುಟ್ಟದೇನೋ ಹೇಳೋಕ್ಕಿರುತ್ತೆ, ಇದು ಅದೊಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಈ ಥರ ಈ ಶಾಟ್ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ಬಟ್ ಈ ದೀಕ್ಷಿತ್ಗೆ ನಾನು ಹುಡುಕ್ತಾ ಇದ್ದೀನಿ, ಒಂದು ಲೂಪಲ್ಲು ಸಿಗ್ತಾ ಇಲ್ಲ ನನಗೆ. ಏನಪ್ಪ ಏನು ಶಾಟ್ ಇಟ್ಟರು ಸೂಪರಾಗಿ ಮಾಡ್ತಾವ್ರೆ, ಭಾಳ ಖುಷಿಯಾಯಿತು. ಪ್ರತಿ ಶಾಟ್ ಈಗ ಲೆಗ್ ವರ್ಕ್ ಇರ್ಬೋದು ಎಕ್ಸ್ಟ್ರಾಡನರಿ, ಈಗ ಡೈ ಶಾಟ್ಸ್ ಇರ್ಬೋದು ಅದು ಎಕ್ಸ್ಟ್ರಾಡನರಿ. ಆಮೇಲೆ ರಿಯಾಕ್ಷನ್ಸು, ಒಂದು ಆ್ಯಕ್ಷನಲ್ಲಿ ಒಬ್ಬ ಆರ್ಟಿಸ್ಟ್ಗೆ ಏನೇನು ಬೇಕೋ ಅದೆಲ್ಲ ಲಕ್ಷಣಗಳು ದೀಕ್ಷಿತ್ಗಿದೆ. 100% ಒಳ್ಳೆ ಆ್ಯಕ್ಷನ್ ಹೀರೋ ಆಗ್ತಾರೆ, ಅದು ಮಾತ್ರ 100%. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ, ತುಂಬ ಹಾರ್ಡ್ ವರ್ಕರು, ಭಾಳನೇ ಖುಷಿ ಆಗುತ್ತೆ. ನನಗೆ ನಿಜ ಹೇಳಬೇಕಂದ್ರೆ ವಿನೋದ್ ಪ್ರಭಾಕರ್ ಎಕ್ಸ್ಟ್ರಾಡನರಿ ಮಾಡ್ತಾರೆ ಆ್ಯಕ್ಷನ್, ಎಲ್ಲ ಹೀರೋಗಳು ಮಾಡ್ತಾರೆ ಇಲ್ಲ ಅಂತಲ್ಲ, ತುಂಬ ರಿಸ್ಕಿ ತೊಗೊಂಡು ಮಾಡೋದು ವಿನೋದ್ ಪ್ರಭಾಕರ್. ಸೊ ವಿನೋದ್ ಪ್ರಭಾಕರ್ ಅವರು ಬಿಟ್ಟರೆ ನನಗೆ ಅಂದರೆ ಈಗ 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 ಒಬ್ಬ ಸ್ಟೆಂಟ್ಮ್ಯಾನ್, ಈಗ ನಮ್ಮ ಪಕ್ಕದಲ್ಲಿ ಸ್ಟೆಂಟ್ಮ್ಯಾನ್ ಇರ್ತಾರೆ, ಏಯ್ ಪಾಪ ಇಲ್ಲಿ ಈ ಶಾರ್ಟ್ ಮಾಡು, ಈಗ ಸ್ಟೆಂಟ್ಮ್ಯಾನಿಗೆ ನಾವು ಹೇಳಲ್ಲ ನೀನು ಮಾಡ್ತೀಯ ಅಂತ, ನಾವು ಯಾವತ್ತೂ ಕೇಳಲ್ಲ, ನೀನು ಬಂದು ಈ ಶಾರ್ಟ್ ಮಾಡು ಅಂತ ಹೇಳ್ತೀವಿ. ಅದೇ ಥರ ದೀಕ್ಷಿತ್ಗೆ, ದೀಕ್ಷಿತ್ ಈ ಶಾರ್ಟ್ ಮಾಡಪ್ಪ ಅಂದರೆ ರೆಡಿ ಮಾಸ್ಟರ್ ಅಂತಾರೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ನೋ ಅದಕ್ಕೆ ನಾನು ಒಂದು ಸ್ಟೆಪ್ ಮೇಲೇ ಇರ್ತಾರೆ. ಸೊ ಭಾಳ ಖುಷಿಯಾಯಿತು. ಆ ಚೇಸಿಂಗಲ್ಲಿ ದೀಕ್ಷಿತ್ಗೆ ಗ್ಲಾಸ್ ಬ್ರೇಕ್ ಮಾಡಬೇಕಾದ್ರೆ ಸ್ವಲ್ಪ ಏಟು ಬಿತ್ತು, ಮೂಗು ಮೇಲೆ ಗ್ಲಾಸ್ ಇದಾಗಿ ಒಂದು ಕೆಲವು ಸ್ಟಿಚಸ್ ಹಾಕಿದ್ರು. ತುಂಬ ಡೆಡ್ಲಿಯಾಗಿ, ತುಂಬ ಧೈರ್ಯದಿಂದ, ಕಾನ್ಫಿಡೆನ್ಸ್ ಲೆವೆಲಲ್ಲಿ ಅವರು ಆ ಶಾರ್ಟ್ ಮಾಡಿದ್ರು. ಪ್ರತಿ ಶಾರ್ಟ್ ಅದೇ ಥರ ಮಾಡಿದ್ರು. ಸೊ ಅದಾದ್ರೂ ಸ್ಟಿಚಸ್ ಹಾಕ್ಸ್ಕೊಂಬಂದು ಮತ್ತೆ ಶೂಟ್ ಮಾಡಿದ್ರು. ಅವರು ಶೂಟಿಂಗ್ ಏನು ತೊಂದರೆ ಕೊಟ್ಟಿಲ್ಲ. ಭಾಳನೇ ಒಂದು ಒಳ್ಳೆ ಹೀರೋ ಆಗ್ತಾರೆ ಡೆಫಿನೆಟ್ಲಿ ದೀಕ್ಷಿತ್. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋರಿಗೆ ಇಷ್ಟಪಡ್ತೀನಿ. ಒಂದು ಕನ್ನಡದಲ್ಲಿ ಅಲ್ದಿರ ಸೌತ್ ಇಂಡಿಯಲ್ಲೇ ಒಂದು ಒಳ್ಳೆ ಸ್ಟಾರ್ ಆಗಲಿ ಅಂತ ನನ್ನ
ಆ ದೇವರು ಅಲ್ಲಿ ಬೇಡ್ಕೊತೀನಿ, ಎಲ್ಲರ ಕನ್ನಡಿಗರ ಆಶೀರ್ವಾದ ಈ ಹುಡುಗನ ಮೇಲೆ ಇರಲಿ, ಒಂದು ಒಳ್ಳೆ ಹುಡುಗ, ಹೊಸಬರಿಗೆ ಪ್ರೋತ್ಸಾಹ ಕೊಡೋಣ. ಸರ್, ಇದು ಆ್ಯಕ್ಚುಲಾಗಿ ಡೆಡ್ಲಿ ಸೋಮದ ಸಿಕ್ವೆಲ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಡ್ಲಿ ಸೋಮದಲ್ಲಿ ಏನು ಅಂತ್ಯವಾಗಿದೆ, ಆ ಅಂತ್ಯದಿಂದ ಮತ್ತೆ ಪುನರಾರಂಭ ಆಗುವಂತಹ ಒಂದು ಸಿನಿಮಾ. ಸೋಮ ಸತ್ತಿದ್ದಾನೆ, ಸೋಮನ ಹೆಂಡತಿ ಈಗ ಗರ್ಭಿಣಿ ಅಂತ ನಾವು ಆ ಸಿನಿಮಾದಲ್ಲಿ ಎಂಡ್ ಮಾಡಿದ್ದೀವಿ. ಈಗ ಅಲ್ಲಿಂದ ಮತ್ತೆ ನಾವು ಈ ಸಿನಿಮಾದ ಮುಂದಿನ ದೃಶ್ಯಾವಳಿಗಳನ್ನು ತೋರಿಸ್ತಾ ಚಿತ್ರೀಕರಣ ಮಾಡ್ತಾ ಇದ್ದೀವಿ ಸರ್. ಒಂದು ಕಥೆಯನ್ನು ಮಾಡ್ಕೊಂಡಿದ್ದೇವೆ. ಹಾಂ, ಸೋಮನ ಮಗನ ಕಥೆ. ಇಲ್ಲ, ಅದನ್ನೊಂದು ನಾನದೇ ಆಗಲೇ ಎಲ್ಲ ಕೇಳ್ಕೊಂಡಲ್ಲ, ತೆರೆಯ ಮೇಲೆ ನೋಡಿ ನಾವೆಲ್ಲ ನಿಮ್ಮ ಜೊತೆನೆ ಆನಂದಿಸ್ತೀವಿ. ಅದೊಂದು ಕತೆ ಒಂದು ಬಿಚ್ಚಿಡುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ ಸೋಮನ ಮಗ ಇದಾನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಅದು ಕಾಲ್ಪನಿಕನ ರಿಯಲಿಸ್ಟಿಕ್ಕು ನಾನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ. ಈಗ ಅದೇ ಹೇಳ್ತಾ ಇದ್ದೀನಲ್ಲ, ನಾನು ನಿಮ್ಮ ಮಗಳ ಜೊತೆ ಸೇರದಂತ ಒಂದು ಉದ್ದೇಶ ಏನು ಅಂತಂದ್ರೆ, ಒಂದು ಕಹಿಯ ಘಟನೆಯನ್ನ ಮರೆಸಿ ಒಂದು ಸಿಹಿಯಾಗಿ ನಾವು ಮತ್ತೊಂದು ಚಿತ್ರವನ್ನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ನಿಮ್ಮೆಲ್ಲರ ಜೊತೆ ನಾನು ಸೇರಿದಂತಹ ಒಂದು ಉದ್ದೇಶ. ಕತೆ ತಿರುಳು, ಯಾಕೆಂದ್ರೆ ನಾನು ಯಾವತ್ತೂ ಕಥೆಯನ್ನು ಮುಚ್ಚಿಟ್ಟವನೇ ಅಲ್ಲ. ಆದರೆ ಈ ಕ್ಷಣದಲ್ಲಿ ನಾನು ಯಾಕೆ ಆ ಕಥೆಯನ್ನು ಮುಚ್ಚಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಹಿಂದೆ ಆದಂತಹ ಒಂದು ಕಹಿ ಅನುಭವಗಳಿದೆಯಲ್ಲ, ಹಾಗಾಗಿ ನಾನು ಕಥೆಯನ್ನು ಮುಚ್ಚಿಡ್ತಾ ಇದ್ದೀನಿ. ಅಫ್ಕೋರ್ಸ್ ಕೆಲವರು ಕೇಳ್ತಾರೆ ಇದರಿಂದ ಮತ್ತೆ ನಿಮ್ಗೇನಾದರೂ ಬಂದರೆ, ಯಾರಾದರೂ ಬಂದರೆ, ಮತ್ತೊಬ್ಬರು ಬಂದು ಏನಾದರೂ ತಡೆದ್ರೆ ಅಂತ. ಖಂಡಿತವಾಗ್ಲೂ ಏನು ಅಂತಂದರೆ, ತಡೆಯುವಂತಹ ಸನ್ನಿವೇಶಗಳು ಬರೋದಿಲ್ಲ. ಹಾಗೊಂದು ವೇಳೆ ತಡೆಯುವಂತಹ ಸನ್ನಿವೇಶ ಬಂದರೂ ಕೂಡ ಅದನ್ನು ಮೀರಿ ಮತ್ತೆ ನಾವು ಮುಂದೆ ಹೋಗುವಂಥ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ನಮ್ಮನ್ನು ನಾವು ಭದ್ರ ಮಾಡ್ಕೊಂಡಿದ್ದೇವೆ. ಹೌದು, ಸಿ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಒಂದಷ್ಟು ನಾವು ಅನ್ಕೋತೀವಿ ಡೈರೆಕ್ಟರ್ಸು. ಇದನ್ನು ನೀವು ಆರ್ಟಿಸ್ಟಿಕ್ ಸಿನಿಮಾನೋ ಇಲ್ಲ ಕ್ಯಾಟ್ ಆನ್ ಮಾಲ್ ಅಂತೀವಲ್ಲ, ಸೆಮಿ ಆರ್ಟಿಸ್ಟಿಕ್ ಸಿನಿಮಾನೋ ಅಂದಾಗ ಅವನಿಗೇನೋ ಒಂದು ಮಾಡೋ, ಮತ್ತೊಂದು ಮಾಡೋ, ಮಗದೊಂದು ಮಾಡೋ, ಏನೋ ಒಂದು ಮಾಡ್ತೀವಿ. ಒಬ್ಬ ಹೀರೋ ಬರ್ತಾ ಇದ್ದಾನೆ ಅಂತಂದರೆ ಅವ್ನು ಹೀಗೆ ಇರಬೇಕು, ಹಾಗೆ ಇರಬೇಕು, ಅದಿಲ್ಲ. ಎಮ್ ಆರ್ ಅಲ್ಲೂ ಕೂಡ ನಾನು ಅದಕ್ಕೆ ಹೇಳಿದ್ದು, ಇಟ್ ವಾಸ್ ಫ್ರಮ್ 1952 ಟು 1989 ಅಂತ ಹೇಳಿದೆ. ಆದರೆ ಯಾವ ಮಂದಿಗೂ ಅದು ಅರ್ಥ ಆಗಲಿಲ್ಲ. ನಾನು ಕೇಳಿದೆ, ಎಷ್ಟೋ ಜನ ಕೇಳಿದೆ, ಮುತ್ತಪ್ಪರೈನ ನೀವು ನೋಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಉತ್ತರ ಯಾರೂ ಕೊಡಲಿಲ್ಲ. ನನ್ನ ಹತ್ರ ಇತ್ತು ಫೋಟೋಗ್ರಾಫ್ಸ್, ವಾಸ್ ದ ಮುತ್ತಪ್ಪರಾಯ್ ಕ್ಲೀನಾಗಿ ಇಲ್ಲಿವರೆಗೂ ಕೂದಲು ಬಿಟ್ಟಂತಹ ಸನ್ನಿವೇಶಗಳು, ಆ ಫೋಟೋಗ್ರಾಫ್, ಅವ್ರ ಮದುವೆ ಅಟೆಂಡ್ ಮಾಡಿದ್ದು ವಿಡಿಯೋ ಎಲ್ಲ ಇದೆ, ಯಾರೂ ಕೇಳಲಿಲ್ಲ. ಓಕೆ, ಲೆಟ್ಸ್ ಲೀವ್ ಇಟ್ ಆಫ್. ಬಟ್ ಈಗ ಅಲ್ಲಿದ್ದಂಗೆ ಇಲ್ಲೇ ಇದ್ದಾನೆ ಅಂತಂದರೆ, ಎಸ್, ಐ ವಾಂಟೆಡ್ ಹಿಮ್ ಟು ಬಿ ವೆರಿ ಕಮರ್ಷಿಯಲ್ ಆನ್ ದ ಸ್ಕ್ರೀನ್. ಅವ್ನು ಬರ್ತಿದ್ದಾನೆ ಅಂದರೆ ಹುಲಿ ಬಂದಂಗೆ ಬರಬೇಕು. ಆ ಬರಬೇಕಾದ್ರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ನಂಗೆ ಓಂನ ಶಿವಣ್ಣ ಅವ್ರು ಇನ್ಸ್ಪೈರ್ ಆಗ್ತಾರೆ, ಏನೋ ಉಪೇಂದ್ರ ಅವ್ರು ಇನ್ಸ್ಪೈರ್ ಆಗ್ತಾರೆ, ಮತ್ತೊಂದು ಆಗ್ತಾರೆ. ಆ ನಿಟ್ಟಿನಲ್ಲಿ ನನ್ನ ಹೀರೋನೂ ಚೆನ್ನಾಗಿರಲಿ ಅಂತ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಬಟ್ ಅದೇ ಈಗ ಹೇಳ್ತೀನಲ್ಲ, ನೆಕ್ಸ್ಟ್ ಟೈಮ್ ನಾವು ಯಾವಾಗಲೇ ನಿಮ್ಮನ್ನು ಭೇಟಿ ಮಾಡಬೇಕಾದ್ರೆ ಖಂಡಿತವಾಗ್ಲಿ ಈ ಹೀರೋ ಹೀಗಿರೋದಿಲ್ಲ, ಬೇರೆ ಏನೋ ಇರ್ತಾನೆ. ಅದು ಹೇಗೆ ಅನ್ನೋದನ್ನು ಹೇಗೆ ನಾವು ಸಿನಿಮಾ ನೋಡಲೇಬೇಕಾಗುತ್ತೆ. ಯಾವುದಕ್ಕೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಹೇಗೆ ಬರ್ತಾನೆ, ಏನು ಮಾಡ್ತಾನೆ ಅನ್ನೋದನ್ನು ನಾನೇ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ. ಬಟ್ ಈ ಸರಿ ಅಂತೂ ಬಿಚ್ಚಿಡಲ್ಲ, ಕಥೆಯನ್ನು ಮಾತ್ರ ಬಿಚ್ಚಿಡಲ್ಲ. ಗೊಂದಲದಲ್ಲಿ ಯಾರ್ಯಾರು ಸಿಕ್ಕಾಕೋತಾರೋ ಸಿಕ್ಕಾಕೊಳ್ಳಿ. ಅವ್ರು ಅದೇ ಹೇಳಿದ್ರಂತೆ, ಡಿ ಆರ್ ಅಂದರೆ ದುಬೈ ರೈ ಅಂತಾರಂತೆ, ಡಿ ಆರ್ ಅಂದರೆ ಅದೇನೋ ಡಾನ್ ರೈ ಅಂತಾರಂತೆ. ಎಲ್ಲಿಂದ ಎಲ್ಲಿಗೆ ಅರ್ಥ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಈ ಸರಿ ಕ್ಲೀನಾಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಡೆಡ್ಲಿ ತ್ರೀ ಅಂತ. ಡೆಡ್ಲಿ ತ್ರೀ ಬಂದು ಯಾರ ಸ್ವತ್ತು ಅಲ್ಲ, ಅದು ನಮ್ಮ ಸ್ವತ್ತು. ಅದು ನಾವು ಡೆಡ್ಲಿ ಸೋಮ ಅಂತ ಶುರು ಮಾಡಿದ್ವಿ, ಡೆಡ್ಲಿ ಟೂ ಅಂತ ಮಾಡಿದ್ವಿ, ಈಗ ಡೆಡ್ಲಿ ತ್ರೀ ಅಂತ ಮಾಡ್ತೀವಿ. ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಬ್ರ್ಯಾಂಡ್ ನಮ್, ಇಟ್ಸ್ ಗೋಯಿಂಗ್ ಆನ್. ಅದೆಲ್ಲೆಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈಗ ಒಂದಂಥದ್ವರೆಗೂ ಆದಿತ್ಯ ಅವ್ರ ಜೊತೆಗಿದ್ರು, ಅದಕ್ಕೆ ಡೆಡ್ಲಿ ಟು ಆಯಿತು. ಈಗ ನನಗೆ ಚಿಕ್ಕ ಹುಡುಗ ಒಬ್ಬ ಸಿಕ್ಕಿರೋದ್ರಿಂದ ಇನ್ ನೌ ಐ ಸ್ಟಾರ್ಟ್, ನನಗೆ ಅವನೇ ಈಗ. ಸೊ ನಂಗೆ ಏನು ಇಲ್ಲ, ನಾನು ಅದೇ ಆಗಿರೋದು. ಈಗೇನು ಅಂದರೆ ಡೆಡ್ಲಿ ಸೋಮ ಸೀಕ್ವೆಲ್ ಅಂತ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಎ ಡೆಡ್ಲಿ ಟು ಸೀಕ್ವೆಲ್. ಡೆಡ್ಲಿ ಟೂನಲ್ಲಿ ತುಂಬ ಮುದ್ದಾಗಿ ನನಗೊಂದೇ ಒಂದು ಸಂಭಾಷಣೆ ಇಲ್ಲ, ದೇವರಾಜ್ ಅವರ ಸಂಭಾಷಣೆ ಏನು ಅಂದರೆ, ಡೆಡ್ಲಿ ಸೋಮನನ್ನು ಹೊಡೆದಾಗ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಇನ್ನೊಬ್ಬ 307 ಮಾಡ್ದ, ಇವನು ಯಾರಪ್ಪ ಇನ್ನೊಬ್ಬ ಸೋಮ ಹುಟ್ಕೊಂಡ ಅಂತ ಹೇಳಿದೆ, ಅಲ್ಲಿಗೆ ಇವನು ಮತ್ತೊಬ್ಬ ಸೋಮ ಆದ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಆದರೆ ಇಲ್ಲಿ ಇಲ್ಲ, ಕತೆ ಅಲ್ಲಿಂದನೇ ಶುರು ಮಾಡ್ತಾ ಇದ್ವಿ. ಇಲ್ಲಿ ಬೈ ಸ್ಲಿಪ್ ಆಫ್ ಎ ಟಂಗೋ ಮತ್ತೊಂದು ಮಗದೊಂದು ಏನೂ ಆಗ್ತಿಲ್ಲ. ಇಲ್ಲಿ ಕತೆಯನ್ನು ಅದೇ ರೀತಿಯಲ್ಲೇ ಬರ್ಕೊಂಡು ಹೋಗ್ತಾ ಇದ್ವಿ. ಏನು, ಸೋಮ ಸತ್ತ, ಇಲ್ಲೊಬ್ಬ ಹುಡ್ತಾನೆ, ಇವನೇನಾಗ್ತಾನೆ ಅನ್ನೋದೇ ಟೋಟ್ಲಾಗಿ ಹೋಗ್ತಾ ಇದೆ. ಸರ್, ಖಂಡಿತವಾಗ್ಲೂ ಈಗ ರೌಡಿಸಮ್ ಅನ್ನೋದೇ ಇಲ್ಲ ಸರ್. ಅಲ್ಲಲ್ಲ, ನಾನು ಹೇಳ್ತೀನಲ್ಲ ಸರ್, ಇಟ್ ಹ್ಯಾಪನ್ ಇನ್ 1978, ಅದೇ ನಾನು ಹೇಳ್ತೀನಿ. ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಅವರ್ಷನ್ ಟುವರ್ಡ್ಸ್ ದಿಸ್ ಸಿಸ್ಟಮ್. ರೌಡೀಸ್ ಇಲ್ಲ ಸರ್, ಸಿಸ್ಟಮ್ ರೌಡೀಸ್ನ ಹುಟ್ಟಾಕತ್ತೆ ಸರ್. ಅದೇ ನನ್ನ ಎಲ್ಲ ಸಿನಿಮಾದಲ್ಲೂ ನಾನು ಹೇಳೋ ಪ್ರಯತ್ನ ಪಡೋದು, ಸಿಸ್ಟಮ್ ಇಸ್ ನಾಟ್ ಗುಡ್, ಪೊಲಿಟಿಷಿಯನ್ಸ್ ದೇ ಆರ್ ನಾಟ್ ಗುಡ್, ಪೊಲಿಟಿಕಲ್ ಲೀಡರ್ಸ್ ದೇ ಆರ್ ನಾಟ್ ಗುಡ್. ಅವರು ಆಟ ಆಡಿಸಿ ಮತ್ತೊಬ್ಬನ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋಕೆ ಒಂದು ರಕ್ಷಾ ಕವಚ ಅಂತ ಏನು ತಂದಿಟ್ಕೋತಾರೆ, ಅದು ರೌಡಿಗಳು ಸರ್.
ಅಲ್ಲಿಂದ ಪಾಪ ಅವ್ರು ಹೊಟ್ಟೆ ಪಾಡಿರೋದಿಲ್ಲ, ಮತ್ತೊಂದಿರಲ್ಲ, ಮಗೊಂದಿರಲ್ಲ, ಅದೊಂದಾಗುತ್ತೆ. ನಾನು ಅದರಲ್ಲೇ ಸೋಮಲ್ ಹೇಳಿದ್ದು ಅದೇ, ಇಟ್ ವಾಸ್ ಎ ಫೇಕ್ ಎನ್ಕೌಂಟರ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದು. ಒಂದು ಎನ್ಕೌಂಟರ್ ಓಕೆ, ಎರಡು ಎನ್ಕೌಂಟರ್, ಮೂರು ನಾಲ್ಕು ಹೋಗ್ತಾನೆ ಇದ್ದಾರೆ, ಯಾರು ಯಾಕೆ ಮಾಡಿಸ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ರೌಡಿಸಮ್ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇವತ್ತು ರೌಡಿಸಮೇ ಇಲ್ಲ ನೋಡೋಕ್ಕೋಯ್ತು ಅಂತಂದು. ಬಟ್ ನಾನು ಅದೇ ಹೇಳ್ತಾ ಇದ್ದೀನಿ, ದೇರ್ ಈಸ್ ಅ ಸ್ಮಾಲ್ ಟ್ವಿಸ್ಟ್ ಇನ್ ದ ಸಬ್ಜೆಕ್ಟ್. ಆ ಹುಡುಗನ ನೆಕ್ಸ್ಟ್ ಟೈಮ್ ನೀನು ನೋಡಬೇಕಾದ್ರೆ ಅವ್ನು ಹಂಗಿರೋದೇ ಇಲ್ಲ, ಬೇರೆ ಥರ ಇರ್ತಾನೆ ಅಂತ. ಅದೇನು ಅನ್ನೋದನ್ನು ಆ ಸಿಸ್ಟಮಲ್ಲಿ ಹೇಳ್ಕೊಂಬರ್ತಾ ಇದ್ದೀನಿ ಸರ್ ನಾನು ಅಷ್ಟೇ ಅವ್ರಿಗೆ.